वेलकम टू माय चैनल माय होम गार्डनिंग एल्लरिगू नमस्कार इवत्तु नानु निमगे वंदु अलंकारिक सस्यद बग्गे स्वल्प माहितियन्नु कोडुत्तेने ई गिडवन्नु हेगे हच्चबेकु हेगे बेळेसबेकु अदर आरेकेयन्नु हेगे माडबेकु अन्नोदर बग्गे इल्लि नोडि अरेका पाम अरेका पाम एल्लरिगू गोत्तिरुव गिड एल्लरू इदन्नु मनेयल्लि हच्चिरुत्तारे ಅದ ಇದನ್ನು ಹಚ್ಚಿರುತ್ತಾರೆ ಅಷ್ಟೇ ಇದರ ಫುಲ್ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡ ಮೇಲೆ ಈ ಗಿಡ ತುಂಬ ದಿನ ನಿಮ್ಮ ಮನೆಯಲ್ಲಿ ಇರುತ್ತದೆ ಈ ಗಿಡವನ್ನು ನೀವು ನರ್ಸರಿಯಿಂದ ತೆಗೆದುಕೊಂಡು ಬಂದ ನಂತರ ನೀವು ಚೆನ್ನಾಗಿರುವ ಮರಳು ಮಿಶ್ರಿತ ಮಣ್ಣು ಮತ್ತು ವರ್ಮಿ ಕಾಂಪೋಸ್ಟು ಸ್ವಲ್ಪ ರಿವರ್ ಸ್ಯಾಂಡ್ ಹಾಕಿ ಮಿಕ್ಸ್ ಮಾಡಿ ಈ ಗಿಡವನ್ನು ನೀವು ನಿಮಗಿಷ್ಟವಾದ ಕಂಟೈನರ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಬ್ಯಾರಲ್ಗಳಲ್ಲಿ ಮಣ್ಣಿನ ಕುಂಡಗಳಲ್ಲಿ ಹಾಕಬೇಕು ಹಾಕಿದ ನಂತರ ಕೆಲವೊಂದು ಔಷಧಗಳನ್ನು ನೆನಪಿಟ್ಕೊಳ್ಬೇಕು ಇದಕ್ಕೆ ತುಂಬ ಸೂರ್ಯನ ಬೆಳಕು ಇಷ್ಟವಾಗುವುದಿಲ್ಲ ಆದ್ದರಿಂದ ಇದನ್ನು 3-4 ತಾಸು ಸೂರ್ಯನ ಬೆಳಕು ಬೀಳುವ ಪ್ರದೇಶದಲ್ಲಿ ಇಡಬೇಕು ಮತ್ತು ಇದು ಹೆಚ್ಚು ನೀರನ್ನು ಇಷ್ಟಪಡುವುದಿಲ್ಲ ವಾರಕ್ಕೆ 2 ಸಲ ನೀರನ್ನು ಹಾಕಿದರೆ ಸಾಕು ಇನ್ನೊಂದು ಏನಂದ್ರೆ ತುಂಬಾ ನೀರು ಇದನ್ನ ಒಳಗಡೆ ನಿತ್ಕೋಬಾರದು ಒಳಗಡೆ ಪಾಟ್ ನಲ್ಲಿ ನೀರು ನಿಂತರೆ ಬೇರಿನ ಗಿಡಗಳು ಕೊಳೆತು ಹೋಗೋ ಚಾನ್ಸ್ ಇರುತ್ತದೆ ಆದ್ದರಿಂದ ಈ ಗಿಡಕ್ಕೆ ಜಾಸ್ತಿ ನೀರು ಹಾಕಬೇಡಿ ಮಾಯಿಶ್ಚರ್ ಕಂಟೆಂಟ್ ಇರುವ ಹಾಗೆ ನೋಡಿಕೊಳ್ಳಿ ಮತ್ತು ಇನ್ನೊಂದು ಏನಂದ್ರೆ ಇದಕ್ಕೆ ಓವರ್ ಫರ್ಟಿಲೈಸರ್ ಇಷ್ಟವಾಗುವುದಿಲ್ಲ ವರ್ಷಕ್ಕೆ 2 ಸಲ ಅಂದ್ರೆ 6 ಮಂತ್ ಒಂದ ಸಲ ನೀವು ವರ್ಮಿ ಕಾಂಪೋಸ್ಟ್ ಗೊಬ್ಬರವನ್ನು ಮೇಲ್ಗಡೆಯಿಂದ ಹಾಕಿ ಸ್ವಲ್ಪ ಮಣ್ಣನ್ನು ಸಡಿಲ್ ಮಾಡಿ ಗೊಬ್ಬರವನ್ನು ಹಾಕಿದರೆ ಸಾಕು ಮತ್ತು ಇದಕ್ಕೆ ಲೋ ಹ್ಯೂಮಿಡಿಟಿ ಬೇಕು ಮತ್ತು ತಂಪಾದ ವಾತಾವರಣ ಇದಕ್ಕೆ ಈ ಗಿಡಕ್ಕೆ ತುಂಬಾ ಇಷ್ಟ ಸ್ವಲ್ಪ ನೆರಳು ಇರುವ ಜಾಗದಲ್ಲಿ ಈ ಗಿಡವನ್ನು ಇಟ್ಟರೆ ತುಂಬಾ ಗ್ರೀನಿಶ್ ಆಗಿ ಚೆನ್ನಾಗಿರುತ್ತದೆ ಜಾಸ್ತಿ ಬಿಸಿಲು ಬಿದ್ರೆ ಏನಾಗುತ್ತೆ ಅದು ಗಿಡಗಳ ಎಲೆಗಳ ತುದಿಗಳು ಹಳದಿಯಾಗುವ ಚಾನ್ಸ್ ಇರುತ್ತದೆ ಒಂದು ಜಾಸ್ತಿ ನೀರಾದರೂ ಕೂಡ ಈ yellow color ಬರುತ್ತೆ ಆದ್ರಿಂದ ಇದನ್ನು ಕಟ್ ಮಾಡಿ ತೋರಿಸಿದ್ದೇನೆ ನೋಡಿ ಈ ಎಲೆಗಳನ್ನು ಕಟ್ ಮಾಡಿದ್ದೇನೆ ಟ್ರಿಮ್ಮಿಂಗ್ ಮಾಡಿದ್ದೇನೆ yellow color ಎಲೆಗಳನ್ನು ಆದ್ದರಿಂದ ನೀವು ಸ್ವಲ್ಪ ಕಾಜಿ ಮಾಡಿ ಈ ಗಿಡವನ್ನು ಸ್ವಲ್ಪ ಸೆಮಿ ಸೇಡ್ ಏರಿಯಾದಲ್ಲಿ ಇಡಬೇಕು ಮತ್ತು ಇದಕ್ಕೆ ಕ್ಲೋರಿನ್ ವಾಟರ್ ತುಂಬ ಇಷ್ಟವಾಗುವುದಿಲ್ಲ ಆದ್ದರಿಂದ ನೀವು ಇದು ಕ್ಲೋರಿನ್ ನೀರನ್ನು ಹಾಕಬೇಡಿ ಮತ್ತು ಇದಕ್ಕೆ ಫೆಸ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸ್ ಇರುತ್ತದೆ ಮತ್ತು ಈ ಗಿಡದಲ್ಲಿ ಸ್ಪೈಡರ್ಗಳು ಮನೆ ಮಾಡುತ್ತವೆ ಮತ್ತು ಮಿಲಿಬರ್ಗ್ಸ್ ಅಂದ್ರೆ ಇರುವೆಗಳ ಕಾಟ ಇರುತ್ತದೆ ಆದ್ದರಿಂದ ಇವೆರಡನ್ನು ತಪ್ಪಿಸಬೇಕಾದ್ರೆ ನೀವು ಏನು ಮಾಡಬೇಕು ನೀಮ್ ನೀರನ್ನು ಕುದಿಸಿ ಈ ಗಿಡಕ್ಕೆ ಸ್ವಲ್ಪ ಸ್ಪ್ರೇ ಮಾಡಬೇಕು ಮತ್ತು ಅದರಲ್ಲಿ ಸ್ವಲ್ಪ ವಾಷಿಂಗ್ ಪೌಡರ್ ಡಿಟರ್ಜೆಂಟ್ ಪೌಡರ್ ಅನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ಪ್ರೇ ಮಾಡಿದರೆ ಈ ಎರಡು ಹುಳುಗಳಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಈ ಗಿಡ ಚೆನ್ನಾಗಿ ಬೆಳೆಯಲು ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಆಗಾಗ ನೀವು ಚೆನ್ನಾಗಿರುವ ನೀರನ್ನು ಹಾಕಬೇಕು ನಂತರ ಅದರಲ್ಲಿ ಬೇಡವಾದ ಎಲೆಗಳನ್ನು ತೆಗೆದು ಹಾಕಬೇಕು ಮತ್ತು ಅದಕ್ಕೆ ನಿಮಗೆ ಗಿಡ ತುಂಬಾ ಅನ್ಸೇಫ್ಡ್ ಆಗಿದ್ರೆ ಸ್ವಲ್ಪ ಶೇಪ್ ಬರುವ ಹಾಗೆ ನಿಮ್ಮ ಬೇಡವಾದ ಎಲೆಗಳನ್ನು ಕತ್ತರಿಸಬೇಕು ಈಗ ನೋಡಿ ನಾನು ಕತ್ತರಿಸ್ತಾ ಇದ್ದೇನೆ ಸೀಸರ್ ನಿಂದ ಈ ಗಿಡಗಳಿಗೆ ಏನಾಗಿರಬಹುದು ಅಂದ್ರೆ ಜಾಸ್ತಿ ನೀರು ಆಗಿರಬಹುದು ಅದರಿಂದ ಈ ಗಿಡಗಳ ಎಲೆಗಳು ತುದಿಯಲ್ಲಿ ಸ್ವಲ್ಪ ಹಳದಿಯಾಗಿವೆ ಮತ್ತು ಸೂರ್ಯನ ಬೆಳಕು ಜಾಸ್ತಿ ಬಿದ್ದರೂ ಕೂಡ ಈ ರೀತಿ yellow color ಬರುತ್ತದೆ ಅದರಿಂದ ಇದನ್ನು ಸ್ವಲ್ಪ ಸೀಸರ್ ನಿಂದ ಟ್ರಿಮ್ಮಿಂಗ್ ಮಾಡ್ಕೊಳ್ಳಬೇಕು ಟ್ರಿಮ್ಮಿಂಗ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತದೆ ಮತ್ತು ಈ ಗಿಡದ ಎಲೆಗಳನ್ನು ನೀವು ಮನೆಯಲ್ಲಿ ಡೆಕೋರೇಟಿವ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡಬಹುದು ಮತ್ತು ಇಕೆ ಬಾನ್ಗಳಲ್ಲಿ ಮತ್ತು ಈಗ ಯಾರಾದರೂ ಸ್ವಲ್ಪ ಪಾರ್ಟಿ ಹೋಗಬೇಕಾದ್ರೆ ಹೂವಿನ ಗುಚ್ಚದಲ್ಲಿ ಕೂಡ ಈ ಎಲೆಯನ್ನು ಟ್ರಿಮ್ಮಿಂಗ್ ಮಾಡಿ ಇಡ್ತಾರೆ ಮತ್ತು ಗಿಡಗಳ ಎಲೆ ಮೇಲೆ ಧೂಳು ಕೂತಿರುತ್ತೆ ಆ ಧೂಳು ಇರೋದ್ರಿಂದ ಸನ್ಲೈಟನ್ನು ಹೀರಿಕೊಳ್ಳೋ ಚಾನ್ಸ್ ಕಡಿಮೆ ಇರುತ್ತದೆ ಆದ್ದರಿಂದ ಎಲೆಗಳ ಮೇಲಿನ ಧೂಳನ್ನು ನೀವು ಈ ರೀತಿಯಾಗಿ ಸ್ವಲ್ಪ ವಾಟರ್ನಿಂದ ಸ್ಪ್ರೇ ಮಾಡಬೇಕಾಗುತ್ತೆ ಮತ್ತು ಗಿಡ ಕೂಡ ತುಂಬ ಹಸಿರಾಗಿ ಚೆನ್ನಾಗಿ ಇರುತ್ತದೆ ಮತ್ತು ನೀವು ಸ್ವಲ್ಪ ಜಾಗ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗವಿದ್ದರೆ ಕಾರ್ನರ್ನಲ್ಲಿ ಅಥವಾ 3-4 ಫುಟ್ ಜಾಗವಿದ್ದರೆ ಈ ರೀತಿಯಾಗಿ ನಾನು ನೋಡಿ ಇಲ್ಲಿ 3-4 ಪಾಮ್ ಗಿಡಗಳನ್ನು ಅದರ ಸುತ್ತಲೂ ಒಂದು 4-5 ಗಿಡಗಳನ್ನು ಇಟ್ಟಿದ್ದೇನೆ ಮತ್ತು ಡೆಕೋರೇಟಿವ್ ಕಲ್ಲುಗಳನ್ನು ಇಟ್ಟು ಸ್ವಲ್ಪ ಅಲಂಕಾರಿಕವಾಗಿ ಮಾಡಿದ್ದೇನೆ ಮತ್ತು ಇನ್ನೊಂದು ರೀತಿಯಲ್ಲಿ ಈ ರೀತಿಯಾಗಿ ಹಿಂದ್ಗಡೆ ಪಾಮ್ ಗಿಡ ಇಟ್ಟು ಮುಂದಗಡೆ ಸ್ವಲ್ಪ ಬೇರೆ ಗಿಡಗಳನ್ನು ಇಟ್ಟು 2 ರೀತಿಯಲ್ಲಿ ತೋರಿಸಿದ್ದೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮನೆಯ ಜಾಗವನ್ನು ಸುಂದರವಾಗಿ ಕಾಣುವಂತೆ ಮಾಡ್ಕೊಳ್ಳಬಹುದು ಇನ್ನೊಂದು ಏನಂದ್ರೆ ಈ ಗಿಡ ಬೆಸ್ಟ್ ಏರ್ ಪ್ಯೂರಿಫೈಯರ್ ಪ್ಲಾಂಟ್ ಆಗಿರೋದ್ರಿಂದ ನೀವು ಇವನ್ನು ಇಂಡೋರ್ ನಲ್ಲಿ ಮತ್ತು ಔಟ್ ಡೋರ್ ನಲ್ಲಿ ಕೂಡ ಬೆಳೆಸಬಹುದು
ಈ ಗಿಡವನ್ನು ನೀವು ಬೀಜದಿಂದ ಕೂಡ ನೀವು ಬೆಳೆಸ್ಬೋದು. ಅದು ತುಂಬ ಕಷ್ಟದ ಕೆಲಸ, ಆದ್ದರಿಂದ ಇದಕ್ಕೆ ಈ ವಿಷಯಕ್ಕೆ ಹೋಗಬೇಡಿ. ನೀವು ಹತ್ತಿರವಿರೋ ನರ್ಸರಿಯಿಂದ ಈ ಗಿಡಗಳನ್ನು ಖರೀದಿ ಮಾಡ್ಕೊಂಡು ಬನ್ನಿ. ದೊಡ್ಡ ಗಿಡ 150 ರೂಪಾಯಿ, ಸಣ್ಣ ಗಿಡ ಮೀಡಿಯಮ್ ಸೈಜ್ 100 ರುಪೀಸ್, ಸ್ಮಾಲ್ ಸೈಜ್ 60-80 ರುಪೀಸ್ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಈ ಗಿಡವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಕೈತೋಟದಲ್ಲಿ ಕೂಡ ಹಚ್ಬೋದು. ಈ ಗಿಡವನ್ನು ನೀವು ಕೈತೋಟದಲ್ಲಿ ನೆಟ್ಟರೆ ಇದು 10-12 ಫೂಟ್ವರೆಗೂ ಬೆಳೆಯುತ್ತದೆ. ಆದ್ದರಿಂದ ಅದರಲ್ಲಿ ಸೀಡ್ಸ್ ಕೂಡ ಬರುತ್ತೆ, ಮತ್ತು ಅದರಲ್ಲಿ ಹೂಗಳು ಸಹ ಬರುತ್ತವೆ. ಆ ಹೂವಿನ ವಾಸನೆ ಹೇಗಿರುತ್ತೆ ಅಂದರೆ, ಭತ್ತದ ಅನ್ನ ಮಾಡುವಾಗ ಹೇಗೆ ವಾಸನೆ ಬರುತ್ತೆ ನಿಮಗೆ, ಭತ್ತವನ್ನು ಕುಟ್ಟಿ ಅನ್ನ ಮಾಡುತ್ತಾರಲ್ಲ ಹಳೆ ಕಾಲದಲ್ಲಿ, ಆ ರೀತಿಯಾಗಿ ವಾಸನೆ ಕೂಡ ಬರುತ್ತದೆ. ಈ ಗಿಡವನ್ನು ನೀವು ಬೀಜದಿಂದ ಮಲ್ಟಿಪ್ಲೈ ಮಾಡಿಕೊಂಡು ಬೆಳೆಸುವ ಪ್ರೊಪೊಗೇಷನ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಷ್ಟದ ಕೆಲಸ. ಆದ್ದರಿಂದ ಗಿಡಗಳನ್ನು ತಂದು ಈ ರೀತಿಯಾಗಿ ನಿಮ್ಮ ಮನೆಯ ಸುಂದರವಾದ ಕೈತೋಟದಲ್ಲಿ ನೆಟ್ಟು ಅಲಂಕಾರಿಕವಾಗಿ ಬೆಳೆಸ್ಬೋದು. ಮತ್ತು ಇನ್ನೊಂದು ಏನಂದರೆ, ಲಾನ್ ಹಚ್ಚಿದ್ದರೆ ನೀವು ಲಾನ್ ಹಿಂದ್ಗಡೆ ಬ್ಯಾಕ್ ಸೈಡು ಈ ಗಿಡವನ್ನು ಇಟ್ಟು ಸ್ವಲ್ಪ ಅಲಂಕಾರಿಕವಾಗಿ ಸ್ವಲ್ಪ ಹೈಟ್ ಮೇಲೆ ಇಟ್ಟು ಸ್ವಲ್ಪ ದಿಬ್ಬ ಟೈಪ್ ಮಾಡಿ ಈ ಗಿಡವನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತದೆ. ಮತ್ತು ಇದಕ್ಕೆ ಟ್ರಾನ್ಸ್ಫರ್, ಈ ಗಿಡವನ್ನು ನೀವು ಜಾಸ್ತಿ ಗಿಡ ಇವೆ ಅಂತ, ಈ ಗಿಡದಲ್ಲಿ ಜಾಸ್ತಿ 3-4 ಗಿಡಗಳಿವೆ ಅಂತ ತಿಳ್ಕೊಂಡು ಇವನು ಮಲ್ಟಿಪ್ಲೈ ಮಾಡಲು ಹೋಗಬೇಡಿ. ಈ ಗಿಡ ಸತ್ತೋಗೋ ಚಾನ್ಸ್ ಕೂಡ ಇರುತ್ತದೆ. ಆದ್ದರಿಂದ ಇದಕ್ಕೆ ವಾರಕ್ಕೆ 2 ಸಲ ನೀರನ್ನು ಹಾಕಿ, ವರ್ಷಕ್ಕೆ 2 ಸಲ ಗೊಬ್ಬರವನ್ನು ಹಾಕಿ ಈ ಗಿಡವನ್ನು ಯಾವತ್ತೂ ಸ್ವಲ್ಪ ಸೂರ್ಯನ ತಂಪಾದ ವಾತಾವರಣದಲ್ಲಿ ಇಟ್ಟು, ಮತ್ತು ಜಾಸ್ತಿ ಸೂರ್ಯನ ಬೆಳಕು ಇಷ್ಟವಾಗೋದು, ಡೈರೆಕ್ಟ್ ಸನ್ಲೈಟಲ್ಲಿ ಈ ಗಿಡವನ್ನು ಇರಲೇಬೇಡಿ. ಯಾಕೆಂದರೆ ಇದು ಗಿಡ ಹಳದಿಯಾಗೋ ಚಾನ್ಸ್ ಇರುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಆದ್ದರಿಂದ ತುಂಬ ಇದು ಆಕ್ಸಿಜನ್ ಕೊಡುವ ಪ್ಲ್ಯಾಂಟ್ ಆಗಿರೋದ್ರಿಂದ ನಿಮ್ಮ ಮನೆಯ ಬೆಡ್ರೂಮ್ ಕಿಟಕಿಯಲ್ಲಿ ಕೂಡ ನೀವು ಸೈಡ್ ಇಟ್ಟು 3-4 ಗಿಡಗಳನ್ನು ಇಡ್ಬೋದು. ನಿಮ್ಮ ಮನೆ ತುಂಬ ದೊಡ್ಡದಾಗಿದ್ದರೆ ಒಂದು 20-30 ಅರೇಕಾ ಪಾಮ್ ಕೂಡ ಇಟ್ಟರೂ ತಪ್ಪೇನಿಲ್ಲ. ನಿಮಗೆ ಹಚ್ಚುವ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಕೈತೋಟ ಮಾಡುವ ಹಾಬಿ ಇದ್ದರೆ ಈ ಗಿಡಗಳನ್ನ ಇಡ್ಬೋದು. ನಮ್ಮ ಮನೆಯಲ್ಲಿ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 20 ಗಿಡ ಇವೆ ಅರೇಕಾ ಪಾಮ್. ಅರೇಕಾ ಪಾಮ್ ಅಂದರೆ ನನಗೆ ತುಂಬ ಇಷ್ಟವಾದ ಗಿಡಗಳಲ್ಲಿ ಇದು ಒಂದು ಕೂಡ. ಇದು ತುಂಬ ಚೆನ್ನಾಗಿರುತ್ತೆ, ಗ್ರೀನಿಶ್ ಆಗಿರುತ್ತದೆ, ನೋಡು ತುಂಬ ಪ್ರಿಟಿ. ಈ ಕಲರ್ ಎಲೆಗಳನ್ನ ನೋಡ್ತಾ ಇದ್ದರೆ ನೋಡಬೇಕನ್ಸುತ್ತೆ, ಹಾಗಿದೆ ಈ ಗಿಡ. ಆದ್ದರಿಂದ ಈ ಮನೆಯಲ್ಲಿ ನಿಮ್ಮ ಗಿಡವನ್ನು ಬೆಳೆಸಿ ಎಲ್ಲರೂ ನಿಮ್ಮ ಮನೆಯ ಕೈತೋಟವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಆದ್ದರಿಂದ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀವು ಏನಾದರೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ. ಈ ಗಿಡ ಬೆಳೆಸೋದು ಎಕ್ಸ್ಪೀರಿಯೆನ್ಸ್ ನನಗೆ 15-20 ವರ್ಷ ಆಯಿತು. ಈ ಗಿಡ ತುಂಬ ಎತ್ತರವಾದ ಗಿಡಗಳಿದ್ದು ಅವನ್ನೆಲ್ಲ ನಾವು ಗಾರ್ಡನಿಂದ ರಿಮೂವ್ ಮಾಡಿದ್ದೇವೆ. ಜಾಸ್ತಿ ಬೇರಾಗಿದ್ದು ಮತ್ತು ಬೇರೆ ಗಿಡಗಳು ಬೆಳೆಯುವುದಿಲ್ಲಂತೆ ನಾವು ತೆಗೆದು ಹಾಕಿದ್ದೇವೆ. ಈಗ ನಾನು ಬರೀ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಹಾಕ್ತಾ ಇದ್ದೇನೆ, ನೆಲದಲ್ಲಿ ಯಾವ ಗಿಡಗಳು ಇಲ್ಲ ಈಗ ನನಗೆ. ಆದರೆ ನಮ್ಮ ಮನೆಯಲ್ಲಿ 15-20 ಗಿಡಗಳಿವೆ. ಆದ್ದರಿಂದ ನೀವು ಒಳಾಂಗಣ ವಿನ್ಯಾಸಕ್ಕೆ, ಹೊರಾಂಗಣ ವಿನ್ಯಾಸಕ್ಕೆ ಅರೇಕಾ ಪಾಮ್ ಗಿಡವನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿ 6 ತಳಿಗಳಿವೆ, ತೇಲ್ ಪಾಮ್, ಅರೇಕಾ ಪಾಮ್, ಅಂಬ್ರೆಲಾ ಪಾಮ್, ಬ್ಯಾಂಬೋ ಪಾಮ್ ಗಿಡಗಳು. ಎಲ್ಲ ಗಿಡಗಳನ್ನು ಬೆಳೆಸ್ಬೋದು, ಆದರೆ ನೀವು 2-3 ವೆರೈಟಿ ಚೆನ್ನಾಗಿ ಬರುತ್ತೆ ಅವುಗಳನ್ನು ಮಾತ್ರ ನೀವು ಬೆಳೆಸಿ, ಬೇರೆ ವಿಷಯಕ್ಕೆ ಹೋಗಬೇಡಿ. ಆದ್ದರಿಂದ ಈ ಗಿಡದ ಬಗ್ಗೆ ಇಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಆದ್ದರಿಂದ ಎಲ್ಲರೂ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲ ವಿಡಿಯೋಗಳನ್ನು ನಾನು ನೋಡ್ತಾ ಇರಿ, ನನಗೂ ತುಂಬ ಖುಷಿಯಾಗುತ್ತದೆ. ಆದ್ದರಿಂದ ಎಲ್ಲರಿಗೂ ನಮಸ್ಕಾರಗಳು.